ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಿಹಿ ಸೋರೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ನಾಟಿ ಎಳೆ ಸಿಹಿ ಸೋರೆಕಾಯಿ ತಗೊಂಡಿದ್ದೀನಿ. ಇದು ಬಲ್ತಿರಬಾರ್ದು, ಬಲ್ತಿದ್ರೂ ಏನೂ ಆಗಲ್ಲ, ಆದರೆ ಸಿಹಿ ಜಾಸ್ತಿ ಆಗುತ್ತೆ. ಹಂಗಾಗಿ ಇಲ್ಲಿ ನಾವು ಎಳೆಯದು ತಗೊಂಡಿದ್ದೀವಿ. ಇದೇ ಥರ ಫಾರಂ ಸೋರೆಕಾಯಿ ಸಿಗುತ್ತೆ, ಅದು ಅಷ್ಟೊಂದು ಟೇಸ್ಟ್ ಇರಲ್ಲ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇವಾಗೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚಿಕ್ಕದಾಗಾದರೂ ಕಟ್ ಮಾಡ್ಕೋಬೋದು, ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಬೋದು, ಪರವಾಗಿಲ್ಲ. ಇದು ಬೇಗನೆ ಬೇಯುತ್ತೆ, 5 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ. ಕಟ್ ಮಾಡಿದ್ದಾಗಿದೆ, ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮಾಡೋಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಕಾಯಿತುರಿ, ಎಣ್ಣೆ, ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಎರಡು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ತೀನಿ. ಇಲ್ಲಿ ನಾನು ಒಣಮೆಣಸಿನ್ಕಾಯಿ ಯಾಕೆ ತಗೊಂಡಿದ್ದೀನಿ ಅಂದರೆ, ಇದು ಸೋರೆಕಾಯಿ ಕೂಡ ವಾಯು, ಹಸಿಮೆಣಸಿನ್ಕಾಯಿ ಕೂಡ ವಾಯು, ಹಾಗಾಗಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ. ಇಲ್ಲಿ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿ. ಈಗ ಕಾಯಿತುರಿ ಹಾಕ್ತಾ ಇದ್ದೀನಿ. ಕಾಯಿತುರಿನ ಸ್ವಲ್ಪ ಹುರಿದ್ಬಿಟ್ಟು ಈಗ ಸೋರೆಕಾಯಿ ಹಾಕ್ತೀನಿ ಅದಕ್ಕೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಒಂದು 5 ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತೆ. ಆವಾಗ ಸ್ವಲ್ಪ ಮುಚ್ಚಳ ತೆಗೆದು ತಿರುಗಿಸಿ ನೋಡ್ಕೊಳ್ತಾ ಇರಬೇಕು. ಈಗ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ. ನೀವು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೋದು. ಈ ಪಲ್ಯ ಅಂತೂ ರೊಟ್ಟಿಗಳ ಜೊತೆಗೆ ಹೊಂದ್ಕೊಳ್ಳೋದು, ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಈ ಥರ ರೊಟ್ಟಿಗಳ ಜೊತೆಗೇ ಮಾಡ್ಕೊಬೇಕು. ಜಾಸ್ತಿ ಏನು ಬೇಯಿಸ ಅಗತ್ಯ ಇಲ್ಲ, ಸ್ವಲ್ಪ ಬೆಂದರೆ ಸಾಕು ಇದು. ಇವಾಗ ಮುಚ್ಚಿಬಿಡೋಣ. ಈಗ ಒಂದು 5 ನಿಮಿಷ ಬಿಟ್ಟು ನೋಡ್ತಾ ಇದ್ವಿ, ನೋಡಿ ಎಲ್ಲ ಮೆತ್ತಗಾಗಿದೆ. ತೀರ ಜಾಸ್ತಿ ಮೆತ್ತಗಾಗಬಾರ್ದು, ಇದು ಸ್ವಲ್ಪ ಸ್ವಲ್ಪ ಬೇಯಬೇಕು. ಜಾಸ್ತಿ ಬೆಂದರೆ ಹಿಟ್ಟಿಟ್ಟು ಥರ ಆಗೋಗ್ಬಿಡುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನಾನು ಜೋಳದ ರೊಟ್ಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬಿಳಿ ಜೋಳದ ರೊಟ್ಟಿ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಮಸ್ಕಾರ.